ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನನ್ನ ಗೋಲ್ಡ್ ಪೀಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಇದೆಲ್ಲ ತೋರಿಸೋದಕ್ಕೆ ಅಂತ ವಿಡಿಯೋ ಮಾಡ್ತಾ ಇರೋದಲ್ಲ ಆ್ಯಕ್ಚುಲಿ ತುಂಬ ಜನ ಕೇಳಿದ್ರು ನನ್ನ ಇಯರಿಂಗ್ ಕಲೆಕ್ಷನ್ಸ್ ವಿಡಿಯೋ ಮಾಡಿದಾಗ ಪೀಸ್ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಕೂಡ ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಇಷ್ಟ ಇರೋರು ಮಾತ್ರ ನೋಡಿ ಇಷ್ಟ ಇಲ್ಲದೇ ಇರೋರೆಲ್ಲ ನೋಡಿ ನೆಗೆಟಿವ್ ಕಮೆಂಟ್ ಹಾಕಬೇಡಿ ಇದು ನನ್ನ ಮೊದಲನೇ ಪೀಸು ಶಾರ್ಟ್ ನೆಕ್ಲೆಸ್ ಅಂತ ಕೂಡ ಹೇಳ್ಬೋದು ಫುಲ್ ಕತ್ತಿಗತ್ತಾ ಬರುತ್ತೆ ಇದು ಜೇಡ ಮತ್ತು ಹವಳದ ಕಾಂಬಿನೇಷನಲ್ಲಿ ಇರೋವಂಥ ಪೀಸು ತುಂಬ ಹಳೆಯದು ತುಂಬ ಹಿಂದೆ ತೊಗೊಂಡಂಥದ್ದು ಬಟ್ ಈಗಲೂ ಕೂಡ ಟ್ರೆಂಡಿ ಆಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಎಷ್ಟೇ ವರ್ಷ ಹಳೇದಾಗಿದ್ದರೂ ಕೂಡ ಇವತ್ತಿಗೂ ಇನ್ನೂ ಹೊಸ ಡಿಸೈನ್ ಇದ್ದಂಗೆ ಇದೆ ಇದು ಬ್ಯಾಂಗ್ಳೂರ್ ಚಮನೂರ್ ಜುವೆಲ್ಲರ್ಸ್ ಅಲ್ಲಿ ತಗೊಂಡಿರುವಂಥದ್ದು ಹಾಗೆ ಮುಂಚೆನೆ ಹೇಳಿದಾಗೆ ತುಂಬ ವರ್ಷ ಹಳೆಯದು ನಾನಿನ್ನು ಫಿಫ್ತ್ ಸೆವೆಂತ್ ಅಲ್ಲಿರುವಾಗ ನಮ್ಮ ಡ್ಯಾಡಿ ಇದು ಇದರ ಜೊತೆ ಸೆಟ್ ಆಗಿ ಇಯರಿಂಗ್ ಹಾಗೆ ಫಿಂಗರ್ ರಿಂಗ್ ಕೂಡ ಬಂದಿತ್ತು ಬಟ್ ಅದು ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಇವಾಗಿಲ್ಲ ಏನೋ ಸ್ವಲ್ಪ ಲೈಟ್ ಪ್ರಾಬ್ಲಮ್ ಅನಿಸ್ತಾ ಇದೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಬಟ್ ಇದು ಹಾಗೆ ಬರಿಗಣ್ಣಲ್ಲಿ ನೋಡೋದಕ್ಕೆ ಇನ್ನೂ ಕೂಡ ತುಂಬಾನೇ ಚೆನ್ನಾಗಿದೆ ನನ್ನ ಹತ್ರ ಇರೋವಂಥ ಪೀಸಲ್ಲಿ ನಾನು ಯಾವಾಗಲೂ ಇಷ್ಟಪಡೋ ಅಂಥ ಒಂದು ನೆಕ್ ಪೀಸ್ ಅಂತಂದರೆ ಅದು ಇದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ ತುಂಬ ಗ್ರ್ಯಾಂಡ್ ಲುಕ್ಕೂ ಕೊಡೋದಿಲ್ಲ ಹಾಗೆ ತುಂಬ ಒಂದು ಎಲಿಗಂಟ್ ಲುಕ್ ಕೊಡುತ್ತೆ ನಿಮಗೆ ಕ್ಲೋಸ್ ಅಪ್ಪಿಂದ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಈ ಡಿಸೈನ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಇದು ಒಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಬರ್ಬೋದು ಒಂದು ನೆಕ್ ಪೀಸ್ ಮಾತ್ರನೇ ನಿಮ್ಗೆ ಯಾರಿಗಾದ್ರೂ ಈ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದೇ ರೀತಿ ಮಾಡಿಸ್ಕೊಳ್ಬೋದು ಇನ್ನು ಇದು ನನ್ನ ಎರಡನೇ ನೆಕ್ ಪೀಸ್ ಅಂತ ಹೇಳ್ಬೋದು ಇದು ಸ್ವಲ್ಪ ಲಾಂಗ್ ಚೈನ್ ತರ ಬರುತ್ತೆ ಇದಕ್ಕೆ ಪೆಂಡೆಂಟ್ ಮಾಡಿಸ್ಬೇಕು ಅದನ್ನು ಅದನ್ನ ಮೇಲೆ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಇವಾಗ ಪ್ಲೇನ್ ಸರ ತರ ಇದೆ ಇದು ಆ್ಯಕ್ಚುಲಿ ನಮ್ಮ ಅತ್ತೆಗೆ ಅಂತ ಮಾಡಿಸಿದಂಥ ಸರ ಇದು ಇದರಲ್ಲೂ ಕೂಡ ಹವಳ ಮತ್ತೆ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಇರೋದ್ರಿಂದ ನನ್ನ ನೆಕ್ಲೆಸ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಹಾಗಾಗಿ ಇದಕ್ಕೆ ರೀಸೆಂಟ್ ಆಗಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಪೆಂಡೆಂಟ್ನ ಪೆಂಡೆಂಟ್ ಮಾಡಿಸಿದ್ಮೇಲೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ತೋರ್ಸ್ ನಾನು ಯಾವಾಗಾದರೂ ವಿಡಿಯೋದಲ್ಲಿ ನಾನು ಅಕ್ಷಯ ತೃತೀಯ ಪೂಜಾ ವಿಧಾನವನ್ನು ತಿಳಿಸಿದಾಗ ಪೂಜೆಯಲ್ಲಿ ಈ ಸರ ಮತ್ತು ನನ್ನ ಮುಂಚೆ ತೋರಿಸುವಂಥ ನೆಕ್ಲೆಸ್ ಏನಿದೆ ಅದನ್ನು ಲಕ್ಷ್ಮೀ ದೇವರಿಗೆ ಹಾಕಿದ್ದೆ ಆವಾಗ ಸುಮಾರು ಜನ ಕೇಳಿದ್ರು ಇದು ಕ್ಲೋಸಪ್ಪಲ್ಲಿ ತೋರಿಸಿ ಯಾವ ರೀತಿ ಇದೆ ಹಾಗೆ ಎಷ್ಟು ಗ್ರಾಮ್ ಇದೆ ಅಂತ ಕೇಳಿದ್ರು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಇದು ತರ್ಟಿ ಸಿಕ್ಸ್ ಗ್ರಾಮ್ಸ್ ಇದೆ ಮೂವತ್ತಾರು ಗ್ರಾಮ್ ಇದೆ ಇದ್ರ ಜೊತೆ ಪೆಂಡೆಂಟ್ ಎಲ್ಲ ಮಾಡಿಸಿದ್ರೆ ಒಂದು ನಲ್ವತ್ತೈದು ಗ್ರಾಮ್ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಪೆಂಡೆಂಟ್ ಎಲ್ಲ ಮಾಡಿಸ್ದಾಗ ಇವಾಗ ತೋರಿಸ್ತಾ ಇರೋಂಥದ್ದು ನನ್ನ ಲಾಂಗ್ ಚೈನ್ ಲಾಂಗ್ ಚೈನ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದು ನನ್ನ ಮದುವೆ ಟೈಮಲ್ಲಿ ಮಾಡಿಸ್ತಂಥದ್ದು ತುಂಬ ಹೆವಿ ಗ್ರ್ಯಾಂಡಾಗಿದೆ ಜಾಸ್ತಿ ಫಂಕ್ಷನ್ಗಳಿಗೆಲ್ಲ ಹಾಕೊಳ್ಳೋದಿಲ್ಲ ಸ್ವಂತ ಸ್ವಂತ ಫಂಕ್ಷನ್ ನಮ್ಮದೇ ಇದೆ ಎನ್ನುವಾಗ ಮಾತ್ರ ಹಾಕ್ಕೊಳ್ಳೋದು ಇದು ಹಾಗೆ ಈ ಡಿಸೈನ್ ಕೂಡ ನನಗೆ ಅಷ್ಟಾಗಿ ಇಷ್ಟ ಇಲ್ಲ ಇದನ್ನು ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಇದನ್ನು ಚೇಂಜ್ ಮಾಡಿಸಿ ಹೊತ್ತು ಸರ ಇವಾಗ ತುಂಬ ಫೇಮಸ್ ಅಲ್ವಾ ಅದನ್ನು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ತೊಗೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಇದೆ ಇದು ಲಾಂಗ್ ಚೈನು ಇದರ ಓಲೆ ಕೂಡ ಸೆಟ್ ಇದೆ ಅದನ್ನು ನಾನು ಈಗಾಗಲೇ ನನ್ನ ಹಿಂದಿನ ಇಯರಿಂಗ್ ಕಲೆಕ್ಷನ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೇರೆ ಸ್ಟೋನು ಪಲ್ಲು ಅಥವಾ ಜೇಡು ಎಮರಾಲ್ಡು ಮತ್ತು ರೂಬಿ ಏನೂ ಇಲ್ಲ ಪ್ಲೈನಾಗಿದೆ ಇದು ಲಾಂಗ್ ಚೈನು ಇಂಥ ಲಾಂಗ್ ಚೈನ್ ತೊಗೊಂಡ್ರೆ ಏನು ಬೆನಿಫಿಟ್ ಅಂತಂದರೆ ಒಂದು ಜಾಸ್ತಿ ವೇಸ್ಟೇಜ್ ಎಲ್ಲ ತೆಗಿಯೋದಿಲ್ಲ ಬಟ್ ಇದು ಲುಕ್ ಅಷ್ಟು ಕೊಡೋದಿಲ್ಲ ಹಳೇದ್ರ ಥರ ಕಾಣಿಸ್ತಾ ಇರುತ್ತೆ ಆ್ಯಂಟಿಕ್ಕಾಗಿ ನಿಮ್ಗೆ ಬೇಕಂತಂದರೆ ಇವಾಗಿನ ಡಿಸೈನ್ಗಳು ಟೆಂಪಲ್ ಡಿಸೈನ್ಗಳು ತಗೋಬೇಕಾಗತ್ತೆ ಇದು ನನ್ನ ಹತ್ರ ಇರೋವಂಥ ಲಾಂಗ್ ಚೈನ್ ತುಂಬ ಗ್ರ್ಯಾಂಡಾಗಿರೋದು ಅಂತಂದರೆ ಇದೇ ಇದು ನಲ್ವತ್ತ ಎರಡು ಗ್ರಾಮ್ ಇದೆ ಇಯರಿಂಗ್ಸ್ ಬಿಟ್ಟು ಇಯರಿಂಗ್ಸ್ ಸಪ್ರೇಟ್ ಅದು ಸೆವೆನ್ ಗ್ರಾಮ್ಸ್ ಇದೆ ತುಂಬ ಜನಗಳಿಗೆ ಈ ರೀತಿ ಪ್ಲೇನ್ ಗೋಲ್ಡಲ್ಲಿರೋ ಅಂಥ ನೆಕ್ ಪೀಸ್ಗಳು ಇಷ್ಟ ಆಗುತ್ತೆ ಹಾಗೆ ಕೆಲವರಿಗೆ ಆ್ಯಂಟಿಕ್ ಟೆಂಪಲ್ ಡಿಸೈನ್ ಇಷ್ಟ ಆಗುತ್ತೆ ನನಗೆ ಹೆಚ್ಚಾಗಿ ಆ್ಯಂಟಿಕ್ ಡಿಸೈನ್ಸೇ ಇಷ್ಟ ಆಗೋದು ಈ ಥರದ್ದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನನಗೆ ಅಕಸ್ಮಾತ್ ನಾನು ಇದನ್ನು ಚೇಂಜ್ ಮಾಡಿಸಿ ಯಾವುದಾದ್ರೂ ತೊಗೊಂಡ್ರೆ ಯಾವ್ದು ತೊಗೊಂಡೆ ಎಷ್ಟಾಯಿತು ಅಂತ ಕೂಡ ನನ್ನ ಮುಂದೆ ತಿಳಿಸ್ಕೊಡ್ತೀನಿ ಇವಾಗ ತೋರಿಸ್ತಾ ಇರೋವಂಥದ್ದು ನನ್ನ ರೀಸೆಂಟ್ ಪರ್ಚೇಸ್ ತುಂಬ ಕಡಿಮೆ ಬೆಲೆಗೆ ತೊಗೊಂಡಂಥ ಒಂದು ಪೀಸ್ ಅಂತಲೇ ಹೇಳ್ಬೋದು ಈ ಪೀಸ್ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಯಾಕಂದರೆ ಇದೇನು ಪೆಂಡೆಂಟ್ ಕಾಣಿಸ್ತಾ ಇದೆಯಲ್ಲ ಇದು ಬೆಳ್ಳಿದು ಈ ಬೆಳ್ಳಿಗೆ ಇವರು ಚಿನ್ನದ ಪಾಲಿಷ್ ಮಾಡಿರ್ತಾರೆ ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ ಹಾಗೆ ಪರ್ಲ್ಸ್ ಏನು ಕಾಣಿಸ್ತಾ ಇದೆ ಇದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಈ ಬೆಳ್ಳಿ ಪೆಂಡೆಂಟ್ ಎಷ್ಟು ಗ್ರಾಮ್ ಇದೆ ಅಂತ ನೋಡಿ ಹಾಗೆ ಅದಕ್ಕೆ ವೇಸ್ಟೇಜು ಮತ್ತು ಮೇಕಿಂಗ್ ಎಲ್ಲನೂ ಹಾಕಿ ಆನಂತರ ಪರ್ಲ್ದು ಎಲ್ಲ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹಾಕ್ಬಿಟ್ಟು ನಿಮಗೆ ಎಷ್ಟು ರೇಟ್ ಆಗುತ್ತೆ ಅಂತ ಮಾಡ್ತಾರೆ ಆ್ಯಕ್ಚುಲಿ ಚಿನ್ನದಕ್ಕಿಂತ ಬೆಳ್ಳಿಗೆ ಮೇಕಿಂಗ್ ಜಾಸ್ತಿ ಇರುತ್ತೆ ಆದರೆ ಚಿನ್ನಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿದು ಸ್ವಲ್ಪ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ ಇದು ನನಗೆ ಪರ್ಲು ಹಾಗೆ ಪೆಂಡೆಂಟು ಎಲ್ಲನೂ ಸೇರಿ ಕೇವಲ ಮೂರು ಮೂರುವರೆ ಸಾವಿರಕ್ಕೆ ಸಿಕ್ತು ಯಾವಾಗಲೂ ಒಂದೇ ರೀತಿ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಬೆಳ್ಳಿ ಪೆಂಟ್ಸ್ಗಳು ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಹಾಗೆ ಕಲರ್ ಕಲರ್ ಬೀಡ್ಸ್ಗಳ ಜೊತೆ ನೀವು ಮ್ಯಾಚ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನನ್ನ ನೆಕ್ ಪೀಸ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಿೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ನಂಬರ್ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರ ಕಂಡುಕೊಳ್ಳಿ